ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಸಂಧ್ಯಾ ಮತ್ತೆ ಅವಳ ಗಂಡ ಇಡ್ಲಿ ಮಾರೋ ಅಂತ ಕೆಲಸ ಮಾಡ್ತಿದ್ರು. ಸಂಧ್ಯಾ ಗಂಡ ಮನೋಜ್ ಇಡ್ಲಿ ಮಾರೋದ್ರಲ್ಲಿ ಅವಳಿಗೆ ಸಹಾಯ ಮಾಡ್ತಿದ್ದ. ಕಷ್ಟಪಟ್ಟು ಕೆಲಸ ಮಾಡೋದ್ರ ಜೊತೆಗೆ ಸಂಧ್ಯಾ ದಯಾಳು ಕೂಡ ಆಗಿದ್ಲು. ಎಷ್ಟೋ ಬಾರಿ ಅವಳು ಇಡ್ಲಿನ ಫ್ರೀಯಾಗಿ ಕೂಡ ಕೊಟ್ಬಿಡ್ತಿದ್ಲು. ಸಂಧ್ಯಾ ತಂದೆ ಆಯುರ್ವೇದದ ದೊಡ್ಡ ವೈದ್ಯರಾಗಿದ್ರು. ಅದಕ್ಕೆ ಸಂಧ್ಯಾಗೆ ಕೂಡ ಗಿಡಮೂಲಿಕೆಗಳು, ಗಿಡಮರಗಳು ಮತ್ತೆ ಇನ್ನೂ ಅನೇಕ ಮದ್ದುಗಳ ಬಗ್ಗೆ ತಿಳಿದಿತ್ತು. ಸಂಧ್ಯಾ ಅವರೇ, ಒಂದ್ ಪ್ಲೇಟ್ ಇಡ್ಲಿ ಸಾಂಬಾರ್ ಕೊಡಿ, ಚಟ್ನಿ ಸ್ವಲ್ಪ ಖಾರವಾಗಿ ಕೊಡಿ. ಇಷ್ಟೊಂದ್ ಖಾರ ಯಾಕೆ? ಯಾಕೆ ಅಂದ್ರೆ ನನ್ಗೆ ಕೋಲ್ಡ್ ಇದೆಯಲ್ಲ. ಸಂಧ್ಯಾ ಬೇಗ ಅವಳ ತೋಟಕ್ಕೆ ಹೋಗಿ ಅಲ್ಲಿ ಒಂದು ಎಲೆನ ಕಿತ್ಕೊಂಡ್ ಬಂದು ಅದ್ರೊಳಗಡೆ ಹಾಕಿ ಅದನ್ನ ಅವಳಿಗೆ ಕೊಟ್ಬಿಡ್ತಾಳೆ. ಆ ಹೆಂಗ್ಸು ಇಡ್ಲಿ ಜೊತೆ ಆ ಚಟ್ನಿನ ತಿಂದ ಕೂಡ್ಲೇ ಅವಳ ನೆಗಡಿ ಮಾಯವಾಗ್ಬಿಡ್ತು. ಅರೆ ವಾ, ನಿಮ್ ಇಡ್ಲಿ ಅಂತೂ ಮಾಯಿದು. ನೀವ್ ಇದ್ರಲ್ಲಿ ಏನೇನ್ ಹಾಕಿದೀರಿ? ನನ್ ನೆಗಡಿ ಪೂರ್ತಿಯಾಗಿ ಸರಿ ಹೋಗ್ಬಿಡ್ತು. ಇದ್ರಲ್ಲಿ ಬರೀ ಒಂದು ಗಿಡಮೂಲಿಕೆ ಎಲೆ ಇತ್ತು ಅಷ್ಟೇ, ಬೇರೇನಿಲ್ಲ. ನೀನು ಹೀಗೇನೆ ಎಲ್ಲರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ಆಮೇಲೆ ಕ್ಲಿನಿಕ್ ಓಪನ್ ಮಾಡಿ ಇಟ್ಕೊಂಡಿರುವ ಡಾಕ್ಟರ್ಸ್ ಎಲ್ಲ ಮನೆಗೆ ಹೋಗ್ಬೇಕಾಗುತ್ತೆ. ಬರೀ ಸ್ವಲ್ಪ ಸಹಾಯ ತಾನೇ ಮಾಡಿದೀನಿ ಪಾಪ ನೆಗಡಿ ಅಂತ ಬೇಜಾರಾಗಿದ್ಲು. ಇಲ್ಲಾಂದ್ರೆ ನಿಮ್ಗನ್ಸೋದಿಲ್ವಾ ನಮ್ ತಂದೆಯಿಂದ ಕಲ್ತ್ಕೊಂಡಿರೋ ಅಂತ ಆಯುರ್ವೇದಿಕ ಜ್ಞಾನ ಹಾಗೆ ಇರುತ್ತೆ ಅಂತ, ಅದರದೇನು ಪ್ರಯೋಜನ ಆಗ್ಲಿಲ್ಲ ಅಂತ. ಇಬ್ರು ವಾದ ಮಾಡ್ಕೊಂಡ್ ಮನೆಗೆ ಹೋಗ್ತಾ ಇದ್ರು. ಆಗ ಅವ್ರ ಮಗ ಹೇಳ್ತಾನೆ, ಸರಿ ನೀನೊಂದ್ ಮಾಡು, ನಾಳೆಯಿಂದ ನೀನು ಇಡ್ಲಿ ಸ್ಯಾಂಡ್ವಿಚ್ ತಗೊಂಡ್ ಹೋಗು, ನೀನು ತಿನ್ನು, ನಿನ್ ಸ್ನೇಹಿತರಿಗೂ ಕೊಡು. ಆಯ್ತಾ? ಮಗ ಹೋಗಿದ ತಕ್ಷಣ ಮನೋಜ್ ಸಂಧ್ಯಾ ಹತ್ರ ಕೇಳ್ತಾನೆ, ನನಗೊಂದು ಅರ್ಥ ಆಗ್ತಾ ಇಲ್ಲ, ಇಡ್ಲಿ ಸ್ಯಾಂಡ್ವಿಚ್ ಅಂದ್ರೆ ಏನು? ಅದು ಸುಮ್ನೆ ನಾನು ಹಾಗೆ ಹೇಳ್ಬಿಟ್ಟೆ, ನಾಳೆ ಇಡ್ಲಿನೇ ಕೊಡ್ತೀನಿ, ಆದ್ರೆ ಸ್ವಲ್ಪ ಎಲೆಗಳು ಹಾಕಿ. ನೀನ್ ಇದೆಯಲ್ಲ, ಏನ್ ಬೇಕಾದ್ರೂ ಮಾಡ್ತೀಯ. ಮಾರನೇ ದಿನ ಸಂಧ್ಯಾ ಅವಳ ಅಂಗಡಿನ ತೆರೀತಾಳೆ. ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಬರ್ತಾರೆ, ಅಷ್ಟರಲ್ಲಿ ಮನೋಜ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಸಂಧ್ಯಾ, ಬೇಗ ಅಂಗಡಿನ ಮುಚ್ಚಿಬಿಡು, ನಾವಿಲ್ಲಿಂದ ಹೋಗ್ಬೇಕು. ಸಿಟಿಯಲ್ಲಿ ಯಾವುದೋ ಒಂದು ರೋಗ ಹರಡ್ತಾ ಇದೆ ಅಂತೆ, ಮೆಲ್ಲೆ ಮೆಲ್ಲೆ ಅದು ನಮ್ಮ ಗ್ರಾಮಕ್ಕೂ ಬರ್ತಿದೆ ಅಂತೆ. ಸರ್ಕಾರ ಎಲ್ಲ ಅಂಗಡಿಗಳನ್ನ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿ ಎಲ್ಲರನ್ನ ಮನೆ ಒಳಗಡೆ ಇರ್ಲಿ ಕೇಳಿದ್ದಾರೆ. ಈಗ ಇದ್ದಕ್ಕಿದ್ದಾಗ ಏನಾಯ್ತು? ಟೋನಿನ ನಾನು ಈಗ ತಾನೇ ಶಾಲೆಗೆ ಬಿಟ್ಟಿದ್ದು. ಹೋಗಿ ಅವನ್ನ ಕರ್ಕೊಂಡ್ ಬಾ, ಎಲ್ಲರೂ ಅವ್ರವ್ರ ಮನೆಯೊಳಗಿದ್ರೆ ನೀನ್ ಅವನ್ನ ಸ್ಕೂಲಿಗೆ ಕಳ್ಸಿದ್ಯಾ. ಮನೋಜ್ನ ಮಾತನ್ನ ಕೇಳಿ ಸಂಧ್ಯಾ ಅವಳ ಮಗನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಶಾಲೆಗೆ ಜೋರಾಗಿ ಹೋಗ್ತಾಳೆ. ಸ್ಕೂಲ್ನ ಬಸ್ ಅವ್ರ ಮನೆ ಹತ್ರ ಬಂದ್ಬಿಡತ್ತೆ. ನಡಿ ಮನೆಗ್ ಹೋಗೋಣ. ಸಂಧ್ಯಾ ಮನೋಜ್ ಮತ್ತೆ ಟೋನಿ ಜೊತೆ ಮನೆಗ್ ಹೋಗ್ಬಿಡ್ತಾಳೆ. ಉಳ್ದಿರುವಂತ ದುಡ್ಡಲ್ಲಿ ರೇಷನ್ ಮತ್ತೆ ಇನ್ನೂ ಬಹಳಷ್ಟು ಸಾಮಾನುಗಳು, ಇಡ್ಲಿ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿನ ತಗೊಂಡು ಹೇಗೋ ಮನೆಗ್ ಬರ್ತಾಳೆ. ನಮ್ಮತ್ರ ಉಳ್ದಿರೋದು ಬಹಳ ಕಡಿಮೆ ರೇಷನ್, ನಾವಿನ್ನೂ ಎಷ್ಟು ದಿನ ಇಲ್ಲಿರ್ಬೇಕೋ ನನ್ಗೆ ಗೊತ್ತಾಗ್ತಿಲ್ಲ. ನಾವು ಈ ವಿಷಯದಲ್ಲಿ ನಿಮ್ಮ ಅಪ್ಪನ ಜೊತೆ ಯಾಕೆ ಸಹಾಯ ಕೇಳಬಾರ್ದು? ಅವರಿಗೆ ಆಯುರ್ವೇದದಲ್ಲಿ ಎಷ್ಟು ಅನುಭವ ಇದೆ, ಅವರು ಇಂತಹ ರೋಗಗಳಿಗೆಲ್ಲ ಖಂಡಿತ ಒಂದು ಉತ್ತರಣ ಕೊಡ್ತಾರೆ. ಮನೋಜ್ ಹೇಳಿದ್ದಕ್ಕೆ ಸಂಧ್ಯಾ ಅವಳ ತಂದೆಗೆ ಫೋನ್ ಮಾಡಿ ಎಲ್ಲ ಸಮಸ್ಯೆಯನ್ನ ವಿವರಿಸ್ತಾಳೆ. ಆಗ ಅವರ ತಂದೆ ಹೇಳ್ತಾರೆ, ಈ ಸಮಸ್ಯೆಗೆ ಏನ್ ಮಾಡೋದು ಅನ್ನೋದನ್ನ ನಾನು ನಿನಗೆ ಮೊದಲೇ ಕಲಿಸಿಕೊಟ್ಟಿದ್ದೀನಿ. ನಿನಗೆ ಚಿಕ್ಕ ವಯಸ್ಸಿಂದನೇ ಈ ಮೂಲಿಕೆಗಳ ಬಗ್ಗೆ ಗೊತ್ತಿದೆ ತಾನೆ. ನಿನ್ನ ತೋಟದಲ್ಲಿರುವ ಆ ಮಾಂತ್ರಿಕ ಮೂಲಿಕೆಯನ್ನು ನೀನು ಉಪಯೋಗ ಮಾಡು, ಆಮೇಲೆ ರೋಗ ಬಂದಿರುವ ಎಲ್ಲರಿಗೆ ನೀನು ಊಟದಲ್ಲಿ ಹಾಕಿಕೊಡು. ಅವರ ತಂದೆ ಹೇಳಿದ ಮಾತನ್ನ ಕೇಳಿ ಸಂಧ್ಯಾ ಇದ್ದಕ್ಕಿದ್ದ ಹಾಗೆ ಆ ಪುಸ್ತಕವನ್ನ ಅವಳ ಮನೇಲಿ ಹುಡುಕ್ತಾಳೆ. ಆಗ ಅವಳಿಗೆ ಆ ಕಾಯಿಲೆಗೆ ಔಷಧಿ ಸಿಗತ್ತೆ. ಮತ್ತೆ ಮನೋಜ್ ಹತ್ರ ಹೋಗ್ಬಿಟ್ಟು ಈ ವಿಷಯನ ಅವನಿಗೆ ಹೇಳ್ತಾಳೆ. ಅಪ್ಪಾಜಿ ಯಾವ ಗಿಡಮೂಲಿಕೆ ಹೇಳಿದಾರೋ ಅದು ನಮ್ಮ ತೋಟದಲ್ಲಿ ಬಹಳಷ್ಟೇ ಇದೆ, ನಾವು ನಮ್ಮ ಇಡ್ಲಿ ಸ್ಯಾಂಡ್ವಿಚ್ ಅಲ್ಲಿ ಇದನ್ನೆಲ್ಲ ಹಾಕಿ ಪೂರ್ತಿ ಹಳ್ಳಿ ಮತ್ತೆ ಸಿಟಿಗೆ ತಿನ್ಸಿ ಸರಿ ಮಾಡ್ಬಿಡೋಣ. ಹಾಗಾದ್ರೆ ಆಲಸ್ಯ ಯಾಕೆ? ನಾವು ಇವಾಗ್ಲೇ ಅದನ್ನ ಮಾಡಿ ಎಲ್ರಿಗೂ ತಿನ್ಲಿಕ್ಕೆ ಕೊಡ್ಲೇಬೇಕು, ಅವಾಗ ನಾವು ಎಲ್ಲರಿಗೆ ಸಹಾಯ ಮಾಡಿದಂಗೆ ಆಗುತ್ತೆ. ಆದ್ರೆ ನಮ್ಮತ್ರ ಕೆಲವೇ ದಿನಗಳ ರೇಷನ್ ಇರೋದು, ಈಗ ನಾವ್ ಅದನ್ನು ಬಳಸ್ಬಿಟ್ರೆ ಆಮೇಲೆ ಮುಂದೆ ನಾವೇನ್ ಮಾಡೋದು? ಮತ್ತೆ ಈ ಕಾಯಿಲೆ ಎಷ್ಟ್ ದಿನ ಇರುತ್ತೋ ಎಷ್ಟ್ ದಿನ ಇರೋದಿಲ್ವೋ? ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ನಿಮ್ಮ ಅಪ್ಪ ಹೇಳಿದ ಆ ಮೂಲಿಕೆಯನ್ನ ಇಡ್ಲಿ ಸ್ಯಾಂಡ್ವಿಚ್ ಅಲ್ಲಿ ಇಟ್ಟು ಮೊದಲು ನೀನು ಎಲ್ಲರಿಗೆ ತಿನ್ನಕೊಡು. ಮನೋಜ್ ಇಷ್ಟು ಹೇಳ್ತಾ ಇದ್ದ ಹಾಗೆ ಸಂಧ್ಯಾ ಅವಳ ತೋಟಕ್ಕೆ ಹೋಗಿ ಆ ಗಿಡಮೂಲಿಕೆನ ಕಿತ್ಕೊಂಡ್ ಬರ್ತಾಳೆ.
ಈ ಗಿಡ ಬರೀ ಸಿದ್ಧ ಪುರುಷರು ಮತ್ತೆ ಅವರ ಕುಟುಂಬದಲ್ಲಿ ಮಾತ್ರ ಸಿಗ್ತಾ ಇತ್ತು. ಆ ಗಿಡಮೂಲಿಕೆನ ಕಿತ್ಕೊಂಡ್ಬಂದು ಸಂಧ್ಯಾ ಆ ಊರಲ್ಲಿರೋರು ಮತ್ತೆ ಅಕ್ಕಪಕ್ಕದವ್ರಿಗೆಲ್ಲ ಇಡ್ಲಿ ಸ್ಯಾಂಡ್ವಿಚ್ ಮಾಡ್ಬಿದ್ಲು. ಇದು ನಾಲ್ಕೈದು ಮನೆಗಳಿಗೆ ಸರಿಯಾಗುತ್ತೆ, ಇಷ್ಟನ್ನ ಇಟ್ಕೊಂಡು ಏನ್ ಮಾಡೋದು? ಎಲ್ಲಾ ಜನರುಗಳಿಗೂ ಗೊತ್ತಾದಾಗ ಇದು ಮಾಯೆ ಇಡ್ಲಿ ಸ್ಯಾಂಡ್ವಿಚ್ ಅಂತ. ಅವ್ರ ಮನೆಯಲ್ಲಿರುವಂತ ರೇಷನ್ ಮತ್ತೆ ಬಹಳಷ್ಟು ಸಾಮಾನ ನಮಗ್ ಕೊಡ್ತಾರೆ. ಈ ಎಲ್ಲಾ ಸಾಮಾನಿಂದ ನಾವ್ ಇನ್ನೂ ಮಾಡಿಟ್ಕೊಳ್ಳೋಣ. ಅಕ್ಕಪಕ್ಕದ ಎಲ್ಲ ಮನೆಗಳಿಗೆ ಸಂಧ್ಯಾ ಮತ್ತೆ ಮನೋಜ್ ಇಡ್ಲಿ ಸ್ಯಾಂಡ್ವಿಚ್ ನ ಕೊಡ್ತಾರೆ. ಜನರು ಇಡ್ಲಿ ಸ್ಯಾಂಡ್ವಿಚ್ ನ ತಿಂದ ಕೂಡ್ಲೇ ಎಲ್ರು ಸರಿ ಹೋಗ್ತಾರೆ. ಅವರ ಜ್ವರ ಮತ್ತೆ ಅವರ ಕಾಯಿಲೆ ಇದ್ದಕ್ಕಿದ್ದ ಹಾಗೆ ಮಾಯ ಆಯ್ತು. ನಿಮ್ಮ ಈ ತ್ಯಾಗದಿಂದ ನಮ್ಮ ಮಕ್ಕಳು ಈ ಕಾಯಿಲೆಯಿಂದ ದೂರ ಆದ್ರು. ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಾವು ಈ ಇಡೀ ಸಿಟಿಯಲ್ಲಿರೋ ಎಲ್ರನ್ನೂ ಸರಿ ಮಾಡ್ಬೇಕು. ಅದಕ್ಕೆ ನಮ್ಗೆ ನಿಮ್ಮನೆ ರೇಷನ್ ಬೇಕು. ಇದೆಲ್ಲ ಕೇಳೋ ವಿಷಯನ ಹೇಳು, ನಮ್ದು ರೇಷನ್ ಅಂಗಡಿ ಇದೆ ನಿನಗ್ ಗೊತ್ತು ತಾನೆ? ಆದ್ರೆ ನಂದೊಂದ್ ಷರತ್ತು, ನೀನ್ ಎಲ್ರಿಗೂ ಮಾಯೆ ಇಡ್ಲಿ ಸ್ಯಾಂಡ್ವಿಚ್ ತಿನ್ಸ್ಬೇಕು. ಇದು ಕೂಡ ಏನಾದ್ರೂ ಹೇಳೋ ವಿಷಯನ? ಸರಿ ಬನ್ನಿ, ನಾವು ಶುರು ಮಾಡೋಣ. ಸಂಧ್ಯಾ ಮನೋಜ್ ಆ ಹೆಂಗ್ಸಿನ ಅಂಗಡಿಗೆ ಹೋಗ್ತಾರೆ ಮತ್ತೆ ಅಲ್ಲಿ ಹೋಗಿ ಇಡ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಎಲ್ಲಾ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಾರೆ. ಮತ್ತೆ ಅದರಿಂದ ಬಹಳಷ್ಟು ಇಡ್ಲಿ ಸ್ಯಾಂಡ್ವಿಚ್ ಗಳನ್ನ ಮಾಡಿ ಇಡೀ ಹಳ್ಳಿ ಮತ್ತೆ ಎಲ್ರಿಗೂ ತಿನ್ನಿಸ್ತಾರೆ. ಇಲ್ಲಿ ನೋಡು, ನಿಜವಾಗ್ಲು ಇಡ್ಲಿ ಸ್ಯಾಂಡ್ವಿಚ್ ಇಂದ ನಾವು ಸುಮಾರು ಜನರ ಜೀವಗಳನ್ನ ಕಾಪಾಡಿದ್ರೆ ಆಮೇಲೆ ಈ ಇಡ್ಲಿ ಸ್ಯಾಂಡ್ವಿಚ್ ಇಲ್ಲಿ ಮಾತ್ರ ಅಲ್ಲ ಸಿಟಿಯಲ್ಲೂ ತುಂಬಾ ಫೇಮಸ್ ಆಗುತ್ತೆ. ಆಮೇಲೆ ಎಲ್ಲರೂ ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ. ನೀವು ಸರಿಯಾಗಿ ಹೇಳಿದ್ರಿ. ನಾವು ಬರೀ ಆ ಮಾಯೆ ಗಿಡಮೂಲಿಕೆ ಅದ್ರಲ್ಲಿ ಹಾಕಿ ಇಡ್ಲಿ ಸ್ಯಾಂಡ್ವಿಚ್ ಮಾಡ್ಬೇಕಾಗತ್ತೆ ಮತ್ತೆ ಎಲ್ಲ ಕೆಲ್ಸ ಆಗ್ಬಿಡತ್ತೆ. ಬನ್ನಿ, ಏನು ಸಮಯ ಹಾಳ್ ಮಾಡದೆ ನಾವು ಕೆಲ್ಸ ಶುರು ಮಾಡೋಣ. ಇಡೀ ಹಳ್ಳಿಯಲ್ಲಿರೋ ಎಲ್ಲ ಮನೆಗಳಿಗೂ ಸಂಧ್ಯಾ ಮತ್ತೆ ಮನೋಜ್ ಹೋಗಿ ಮಾಯೆ ಇಡ್ಲಿ ಸ್ಯಾಂಡ್ವಿಚ್ ಕೊಡ್ತಾರೆ ಮತ್ತೆ ಅವ್ರಿಗೆ ಹೇಳ್ತಾರೆ, ನೀವು ಈ ಇಡ್ಲಿ ಸ್ಯಾಂಡ್ವಿಚ್ ನ ತಿನ್ಬಿಡಿ, ಇದರಿಂದ ನಿಮ್ಮ ಇಡೀ ಪರಿವಾರ ಕಾಯಿಲೆಯಿಂದ ಮುಕ್ತವಾಗುತ್ತೆ ಮತ್ತೆ ಯಾವುದೇ ಕಾಯಿಲೆ ಕೂಡ ಹರಡೋದಿಲ್ಲ. ನಾನು ಸುಮಾರು ಕೇಳಿದೀನಿ ಈ ಇಡ್ಲಿ ಸ್ಯಾಂಡ್ವಿಚ್ ಬಗ್ಗೆ, ನಾನು ಇದನ್ನ ಖಂಡಿತ ತಿಂತೀನಿ. ಸಂಧ್ಯಾ ಆ ಮನುಷ್ಯನಿಗೆ ಇಡ್ಲಿ ಸ್ಯಾಂಡ್ವಿಚ್ ಕೊಟ್ ಕೂಡ್ಲೇ ಆ ಮನುಷ್ಯ ಅವರ ಪರಿವಾರದಲ್ಲಿ ಎಲ್ರಿಗೂ ತಿನ್ನಿಸ್ತಾನೆ ಮತ್ತೆ ನೋಡ್ತಾ ನೋಡ್ತಾ ಕೆಲವೇ ಕ್ಷಣಗಳಲ್ಲಿ ಅವರ ಕಾಯಿಲೆ ಎಲ್ಲ ಗುಣಮುಖವಾಗುತ್ತೆ. ಆ ದೇವರು ನಿಮ್ನ ಚೆನ್ನಾಗಿಟ್ಕೊಳ್ತಾರೆ. ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಎಲ್ಲ ಕುಟುಂಬಗಳು ನಿಮಗೆ ಆಶೀರ್ವಾದ ಕೊಡುತ್ತೆ. ನಾನು ನನ್ನ ಮನಸಾರೆ ನಿಮಗೆ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ಸಂಧ್ಯಾ ಮತ್ತೆ ಮನೋಜ್ ಸಂತೋಷ ಪಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇಡೀ ಹಳ್ಳಿ ಅವರ ಮಾಯೆ ಇಡ್ಲಿ ಸ್ಯಾಂಡ್ವಿಚ್ ನ ಗುಣಗಾನ ಮಾಡ್ತಿರುತ್ತೆ. ನೀನು ನಿಮ್ಮ ತಂದೆಗೆ ಕಾಲ್ ಮಾಡಿ ಧನ್ಯವಾದ ಹೇಳು, ಅವರು ನಮ್ಮನ್ನ ಈ ರೋಗದಿಂದ ಕಾಪಾಡಿದ್ದಾರೆ. ಮನೋಜ್ ನ ಮಾತನ್ನ ಕೇಳಿ ಸಂಧ್ಯಾ ಅವರ ತಂದೆಗೆ ಧನ್ಯವಾದ ಹೇಳ್ತಾಳೆ ಮತ್ತೆ ಇಡೀ ಪರಿವಾರ ಖುಷಿ ಖುಷಿಯಾಗಿ ಅವರ ಇಡ್ಲಿ ಸ್ಯಾಂಡ್ವಿಚ್ ನ ಮಾರ್ತಾರೆ ಮತ್ತೆ ಅವರ ಜೀವನ ಸಾಗಿಸ್ತಾರೆ. ನಾಗ್ಪುರ್ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಅವಳ ಅಜ್ಜಿ ಜೊತೆ ವಾಸ ಮಾಡ್ತಾ ಇದ್ಲು. ಅವಳು ಒಂದು ಶಾಲೆ ಮುಂದೆ ಒಂದು ಬರ್ಗರ್ ಸ್ಟಾಲ್ ನ ಇಟ್ಕೊಂಡಿದ್ಲು. ಬಿಸಿ ಬಿಸಿ ಕಚೋರಿ ಬರ್ಗರ್ ತಗೊಳ್ಳಿ, ಇದನ್ನ ಒಂದ್ಸತಿ ತಿಂದ್ರೆ ತಿಂತಾನೆ ಇರ್ತೀರಾ. ಬನ್ನಿ ಬನ್ನಿ, ಬಿಸಿ ಬಿಸಿ ಕಚೋರಿ ಬರ್ಗರ್ ತಗೊಳ್ಳಿ. ಶಾಲೆ ಬಿಟ್ ಮೇಲೆ ಎಲ್ಲ ಮಕ್ಕಳು ಅಲ್ಲಿ ಬಂದು ಬಿಸಿ ಬಿಸಿ ಕಚೋರಿ ಬರ್ಗರ್ ತಿಂತಾ ಇದ್ರು. ಪಿಂಕಿ, ನನ್ಗೆ ಒಂದ್ ಪ್ಲೇಟ್ ಕಚೋರಿ ಬರ್ಗರ್ ಕೊಡು. ಇದೇ ರೀತಿ ಎಲ್ಲ ಮಕ್ಕಳು ಬಂದು ಬರ್ಗರ್ ಕಚೋರಿ ತಿಂತಿದ್ರು. ಅಷ್ಟೇ ಅಲ್ಲ, ಆ ಹಳ್ಳಿ ಜನ ಕೂಡ ಬರ್ಗರ್ ಕಚೋರಿ ತಿನ್ನಕ್ಕೆ ಬರ್ತಿದ್ರು. ಪಿಂಕಿ, ನನಗೊಂದು ಪ್ಲೇಟ್ ಕಚೋರಿ ಬರ್ಗರ್ ನ ಪಾರ್ಸಲ್ ಮಾಡಿ ಕೊಡಮ್ಮ. ಪಿಂಕಿ, ಎರಡು ಪ್ಲೇಟ್ ಕಚೋರಿ ಬರ್ಗರ್ ಕೊಡಮ್ಮ. ನಿನ್ನ ಕೈಯಿಂದ ಮಾಡುವ ಆ ಕಚೋರಿ ಬರ್ಗರ್ ನ ತಿನ್ನುವಾಗ ನೆನೆಸುವಾಗನೇ ಬಾಯಿಲೆಲ್ಲ ನೀರು ಬರ್ತಿದೆ. ಧನ್ಯವಾದ ಅಪ್ಪ. ಶಾಲೆ ಹೊರಗಡೆ ರೇಖಾ ಮತ್ತೆ ಶಿಖಾ ಕೂಡ ಬರ್ಗರ್ ಮಾರ್ತಾ ಇದ್ರು. ಅವ್ರಿಗೆ ವ್ಯಾಪಾರನೇ ಆಗ್ತಿರ್ಲಿಲ್ಲ. ಅವ್ರಿಗೆ ಇವಳನ್ನ ನೋಡಿದ್ರೆ ಹೊಟ್ಟೆ ಉರಿತಿತ್ತು. ಸ್ವಲ್ಪ ಅವಳ ಅಂಗಡಿ ಕಡೆ ನೋಡು, ಎಲ್ಲ ಜನನು ಅಲ್ಲೇ ಹೋಗ್ತಾರೆ. ಎಷ್ಟು ಕ್ರೌಡ್ ಇದೆ ನೋಡು. ಹೌದು ಅಕ್ಕ, ಇವತ್ ಬೆಳಗ್ಗೆಯಿಂದ ಯಾರು ನಮ್ಮ ಅಂಗಡಿಗೆ ಕಚೋರಿ ತಗೊಳಕ್ಕೆ ಬಂದಿಲ್ಲ. ನಮ್ಮ ಅಂಗಡಿ ನಡ್ಸ್ಬೇಕಾದ್ರೆ ನಾವೇನಾದ್ರೂ ಮಾಡ್ಲೇಬೇಕು. ಪಿಂಕಿ ಬರ್ಗರ್ ಕಚೋರಿ ಮಾರ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇದ್ಲು ಮತ್ತೆ ಅವಳ ಕಾಯಿಲೆ ಇರುವಂತ ತಾಯಿನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಗೊತ್ತಮ್ಮ, ಇವತ್ತು ಎಲ್ರು ನನ್ನ ಕಚೋರಿ ಬರ್ಗರ್ ನ ಹೊಗಳ್ತಾ ಇದ್ರು ಮತ್ತೆ ಎಲ್ಲ ಕೂಡ ಖಾಲಿ ಆಗ್ಬಿಡ್ತು. ಗೊತ್ತಾ, ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ಮೇಲೆ ಯಾವಾಗ್ಲೂ ನಿನ್ಗೆ ಇದೇ ರೀತಿ ವ್ಯಾಪಾರ ಆಗ್ತಾ ಇರ್ಲಿ. ಕೆಲವು ದಿನ ಆದ್ಮೇಲೆ ಅವಳ ತಾಯಿ ಪರಿಸ್ಥಿತಿ ಸರಿ ಹೋಗಲ್ಲ. ಆಗ ಅವಳು ಅವರನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾಳೆ. ಅವಳು ಆಸ್ಪತ್ರೆಯಲ್ಲಿ ಇರೋ ಕಾರಣದಿಂದ ಅಂಗಡಿನ ತೆಗಿಯಕಾಗ್ಲಿಲ್ಲ. ಇದರ ಲಾಭ ಪಡ್ಕೊಂಡು ರೇಖಾ ಎಲ್ಲ ಜನನ ಅವಳಂಗಡಿ ಕಡೆ ಕರೀತಾಳೆ. ಬನ್ನಿ ಬನ್ನಿ, ನನ್ನ ಕಚೋರಿ ಬರ್ಗರ್ ನ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿಂತೀರಿ.
ರೇಖಾ ಅಕ್ಕ ನನಗೆ ಕಚೋರಿ ಮತ್ತೆ ಬರ್ಗರ್ ಒಂದು ಪ್ಲೇಟ್ ಕೊಡು. ಒಂದ್ ನಿಮಿಷ ಕೊಡ್ತೀನಿ. ಅವಳ ಕೈಯಿಂದ ಕಚೋರಿ ಬರ್ಗರ್ ತಿನ್ಬಿಟ್ಟು ಮಕ್ಳು ಹೇಳ್ತಾರೆ ಇದೆಂತ ಕಚೋರಿ ಬರ್ಗರ್ ಮಾಡಿದೀರಾ, ಈ ರೀತಿ ಕಚೋರಿ ಬರ್ಗರ್ ತಿಂದ್ರೆ ನಮ್ಮ ಹೊಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ, ನೀವು ಪಿಂಕಿ ಅಕ್ಕನ ತರ ಕಚೋರಿ ಬರ್ಗರ್ ಮಾಡಕ್ ಆಗೋದಿಲ್ಲ. ರೇಖಾ ಮಾಡಿದ ಕಚೋರಿ ಬರ್ಗರ್ ಯಾರಿಗೂ ಇಷ್ಟ ಆಗೋದಿಲ್ಲ, ಅಲ್ಲಿ ಪಿಂಕಿ ಅವರ ತಾಯಿ ಪೂರ್ತಿ ಸರಿ ಹೋಗ್ತಾರೆ. ಮಾರನೇ ದಿನ ಪಿಂಕಿ ಅವಳ ಕಚೋರಿ ಬರ್ಗರ್ ಮಾಡೋದಕ್ಕೆ ಅಂತ ಮತ್ತೆ ಅಲ್ಲಿಗೆ ಬರ್ತಾಳೆ. ಬಿಸಿ ಬಿಸಿ ಕಚೋರಿ ಬರ್ಗರ್ ತಗೊಳ್ಳಿ. ಮಕ್ಳು ಪಿಂಕಿನ ನೋಡಿ ಓಡಿ ಓಡಿ ಬರ್ತಾರೆ. ಅಕ್ಕ ನಿಮ್ ಕೈಯಿಂದ ಕಚೋರಿ ಬರ್ಗರ್ ತಿಂದೆ ನಮ್ಗೆಲ್ಲ ಬೇಜಾರಾಗ್ಬಿಟ್ಟಿತ್ತು, ಚೆನ್ನಾಗೇ ಇಲ್ಲ, ಬೇಗ ಬೇಗ ಕಚೋರಿ ಬರ್ಗರ್ ಕೊಡಕ್ಕ. ನೋಡ್ತಾ ಇದ್ದ ಹಾಗೆ ಆ ಇಡೀ ಹಳ್ಳಿಯವರು ಮತ್ತೆ ಮಕ್ಳು ಅಲ್ಲಿ ಕಚೋರಿ ಬರ್ಗರ್ ತಿನ್ನಕ್ಕೆ ಬಂದ್ಬಿಡ್ತಾರೆ. ಇದನ್ನ ನೋಡಿ ರೇಖಾ ಹೇಳ್ತಾಳೆ, ನೋಡು ಮೊನ್ನೆ ನನ್ ಕೈಯಿಂದ ಕಚೋರಿ ಬರ್ಗರ್ ಯಾರು ತಿನ್ಲಿಲ್ಲ, ಆದ್ರೆ ಈ ಪಿಂಕಿ ಬರ್ತಾ ಇದ್ದ ಹಾಗೆ ಅವಳ ಗಾಡಿಯಲ್ಲಿ ಇಷ್ಟೊಂದ್ ಜನ ನೋಡು. ಇವಳಗಂತೂ ನಾನು ಏನಾದ್ರೂ ಮಾಡ್ಲೇಬೇಕು. ರೇಖಾ ಪಿಂಕಿಗೆ ಏನಾದ್ರೂ ಮಾಡ್ಬೇಕು ಅಂತ ಯೋಜನೆ ಮಾಡ್ತಾಳೆ. ಪಿಂಕಿ ಮಾಡಿದ ಕಚೋರಿಯಲ್ಲಿ ಏನೋ ಔಷಧಿ ಹಾಕ್ಬಿಡ್ತಾಳೆ, ಅದರಿಂದ ಜನಗಳಿಗೆ ಹೊಟ್ಟೆ ನೋವು ಶುರು ಆಗ್ಬಿಡತ್ತೆ. ಅರೆ ಏನಿದು, ಪಿಂಕಿಯ ಕಚೋರಿ ಬರ್ಗರ್ ತಿಂದ್ಮೇಲೆ ಹೊಟ್ಟೆ ನೋವು ಆಗ್ತಿದೆ? ಅರೆ ಹೌದು, ನೀವು ಸರಿಯಾಗಿ ಹೇಳಿದ್ದೀರಾ, ನನಗೂ ಹೊಟ್ಟೆ ನೋವು ಆಗ್ತಿದೆ. ನಾವಿಲ್ಲಿಂದ ಓಡ್ಲೇಬೇಕು. ಹೌದೌದು, ಇವಳನ್ನ ಓಡಿಸ್ಬೇಕು. ಇವಳದು ಕಚೋರಿ ಬರ್ಗರ್ನ ತಿಂದು ಮಕ್ಕಳಿಗೆ ಆರೋಗ್ಯ ಕೆಟ್ಟೋದ್ರೆ? ಪಿಂಕಿನ ಹಳ್ಳಿಯವರು ಅಲ್ಲಿಂದ ಓಡಿಸ್ಬಿಡ್ತಾರೆ. ಆಗ ಪಿಂಕಿ ಹತ್ಕೊಂಡು ಅವಳ ಗಾಡಿನ ತಗೊಂಡು ಮನೆ ಕಡೆ ಹೊರಟ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ರೇಖಾಗೆ ಬಹಳ ಖುಷಿ ಆಗುತ್ತೆ. ಈಗ ಬಂದ್ಲಲ್ಲ ಇವಳು ದಾರಿಗೆ, ದೊಡ್ಡದಾಗ್ ಬಂದ್ಬಿಟ್ಟಿದ್ಲು ಬರ್ಗರ್ ಕಚೋರಿ ಮಾರಕ್ಕೆ. ಪಿಂಕಿ ಒಂದು ಮರದ ಕೆಳಗಡೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಈಗ ನನ್ ತಾಯಿಗೆ ನಾನು ಹೇಗೆ ತೋರಿಸೋದು, ನನ್ ಕಚೋರಿ ಬರ್ಗರ್ ಇವತ್ತು ವ್ಯಾಪಾರನೇ ಆಗ್ಲಿಲ್ಲ, ನಾನು ಈ ಬರ್ಗರ್ ಕಚೋರಿಯಲ್ಲಿ ಏನ್ ಹಾಕಿದ್ದೆ? ಒಬ್ಬ ವೃದ್ಧ ಪಿಂಕಿ ಅಂಗಡಿ ಹತ್ರ ಬಂದು ಪಿಂಕಿ ಹತ್ರ ಹೇಳ್ತಾನೆ, ಏನಮ್ಮ ನನಗೆ ಕಚೋರಿ ಬರ್ಗರ್ನ ಕೊಡಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ. ಇಲ್ಲ ಅಂಕಲ್, ನಾನೀ ಕಚೋರಿ ಬರ್ಗರ್ ನಿಮಗ್ ಕೊಡಕ್ ಆಗೋದಿಲ್ಲ, ಈ ಕಚೋರಿ ಬರ್ಗರ್ ಅಲ್ಲಿ ಯಾರು ಏನೋ ಬೆರೆಸ್ಬಿಟ್ಟಿದ್ದಾರೆ. ಏನಮ್ಮ ಮಾಡೋದು, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾನೆ ಇದೆ. ಈ ಅಂಗಡಿನ ನೋಡ್ದೆ, ನೋಡಿ ಇಲ್ಲಿಗೆ ಬಂದೆ. ಇಲ್ಲ ಅಂಕಲ್, ಈ ಕಚೋರಿ ಬರ್ಗರ್ನ ನೀವು ತಿನ್ಬೇಡಿ, ನನ್ನ ಹತ್ರ 50 ರೂಪಾಯಿ ಇದೆ, ತಗೊಳ್ಳಿ, ಇದನ್ ತಗೊಂಡು ಬೇರೆ ಕಡೆ ಎಲ್ಲಾದ್ರೂ ಏನಾದ್ರೂ ತಿನ್ಕೊಳ್ಳಿ. ಆ ವೃದ್ಧನಿಗೆ ಆ ಪಿಂಕಿ ಹೇಳಿದ ಮಾತು ಬಹಳ ಖುಷಿ ಕೊಡುತ್ತೆ. ಆಗ ಆ ವೃದ್ಧ ಕಚೋರಿ ಬರ್ಗರ್ನ ನೋಡಿ ಅವನ ಕೈಯನ್ನ ಎತ್ತಾನೆ, ಅದರಿಂದ ಏನೋ ಬೆಳಕ್ ಬರುತ್ತೆ. ಅವನು ಜಾದು ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಇದೆಲ್ಲ ಪಿಂಕಿಗೆ ಏನು ಗೊತ್ತಾಗೋದೇ ಇಲ್ಲ. ಮತ್ತೆ ಅವಳು ಮನೆಗೋಗಿ ಅವಳ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ ಇವತ್ತು ನಾನು ಕಚೋರಿ ಬರ್ಗರ್ ಮಾರಕ್ಕೆ ಆಗ್ಲಿಲ್ಲ, ನನ್ ಕಚೋರಿ ಬರ್ಗರ್ ಅಲ್ಲಿ ಏನೋ ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ಜನಕ್ಕೆಲ್ಲ ಏನೋ ಹೊಟ್ಟೆ ನೋವು ಬರ್ತಿದೆ, ಅದಕ್ಕೆ ನನ್ನ ಅಲ್ಲಿಂದ ಓಡಿಸ್ಬಿಟ್ರಮ್ಮ. ಏನು ಕಚೋರಿ ಬರ್ಗರ್ ಅಲ್ಲಿ ಏನೋ ಸೇರ್ಕೊಂಡಿದ್ಯಾ? ನನಗ್ ಸ್ವಲ್ಪ ತಿನ್ಸು, ನಾನು ನೋಡ್ತೀನಿರು ಈ ಕಚೋರಿ ಬರ್ಗರ್ ಅಲ್ಲಿ ಏನ್ ಸೇರಿದೆ ಅಂತ. ಪಿಂಕಿ ಆ ಕಚೋರಿ ಬರ್ಗರ್ನ ಅವರಮ್ಮನ್ಗೆ ಕೊಡ್ತಾಳೆ. ಅವರಮ್ಮ ಆ ಕಚೋರಿ ಬರ್ಗರ್ನ ತಿನ್ನಕ್ ಶುರು ಆದ್ಮೇಲೆ ಅವರ ಆರೋಗ್ಯ ಸ್ಥಿತಿ ಇನ್ನೂ ಚೆನ್ನಾಗುತ್ತೆ. ನೋಡು ನನಗೇನೂ ಆಗ್ಲಿಲ್ಲ, ನನಗೆ ಹೊಟ್ಟೆನೂ ನೋವಲಿಲ್ಲ, ನನಗೇನೂ ಆಗ್ಲೂ ಇಲ್ಲ, ಗೊತ್ತಾಯ್ತಾ? ಏನಮ್ಮ ನೀನ್ ನಿಜ ಹೇಳ್ತಿದ್ಯಾ? ಇದನ್ನೆಲ್ಲ ಕೇಳದ್ಮೇಲೆ ಪಿಂಕಿ ಅದೇ ಜಾಗದಲ್ಲಿ ವ್ಯಾಪಾರ ಮಾಡಕ್ಕೆ ಮಾರನೇ ದಿನ ಹೋಗ್ತಾಳೆ. ಪಿಂಕಿ ಕಚೋರಿ ಬರ್ಗರ್ನ ಕೊಡಮ್ಮ. ಸರಿ ಈಗ್ಲೇ ಕೊಡ್ತೀನಿ. ಆ ಮನುಷ್ಯ ಕಚೋರಿ ಬರ್ಗರ್ ತಿಂದ ಕೂಡ್ಲೆ ಅವನ ಹೊಟ್ಟೆ ನೋವು ಎಲ್ಲ ಸರಿ ಹೋಗ್ಬಿಡತ್ತೆ. ಮತ್ತೆ ಅವನು ಪಿಂಕಿ ಹತ್ರ ಹೇಳ್ತಾನೆ, ಅರೆ ಏನಮ್ಮ ಪಿಂಕಿ, ನಿನ್ ಕಚೋರಿ ಬರ್ಗರ್ನ ತಿಂದ್ಮೇಲೆ ನನ್ನ ಹೊಟ್ಟೆ ನೋವು ಎಲ್ಲ ಸರಿಯಾಗ್ಬಿಡ್ತು. ಈ ವಿಷಯ ಹಳ್ಳಿಯಲ್ಲೆಲ್ಲ ಹರಡುತ್ತೆ, ಪಿಂಕಿ ಹತ್ರ ಜಾದು ಕಚೋರಿ ಇದೆ ಅಂತ. ಇದನ್ನ ತಿಂದು ಎಲ್ರು ಆರೋಗ್ಯವಂತರಾಗ್ಬಿಡ್ತಾರೆ. ಅದಾದ್ಮೇಲೆ ಎಲ್ರು ಬಂದು ಪಿಂಕಿ ಹತ್ರ ಕಚೋರಿ ಕೇಳ್ತಾರೆ. ಪಿಂಕಿ ಪಿಂಕಿ, ನನಗೆ ಒಂದು ಪ್ಲೇಟ್ ಕಚೋರಿ ಬರ್ಗರ್, ನೀನು ಕಚೋರಿ ಬರ್ಗರ್ನ ತಿಂದು ನನ್ನ ಬೆನ್ನು ನೋವು ಸರಿಯಾಗುತ್ತೆ. ಇದನ್ನೆಲ್ಲ ನೋಡಿ ರೇಖಾ ಯೋಚಿಸ್ತಾಳೆ, ನಾನು ಕೂಡ ಈ ಕಚೋರಿ ಸ್ವಲ್ಪ ತಿಂದು ನೋಡ್ಬೇಕಲ್ಲ, ನನ್ ಕಾಯಿಲೆ ಕೂಡ ಸರಿ ಹೋಗ್ಬೋದು. ಪಿಂಕಿ ನನ್ಗೂ ಕಚೋರಿ ಬರ್ಗರ್ ಕೊಡು. ರೇಖಾ ಕಚೋರಿ ಬರ್ಗರ್ ತಿಂದ ಕೂಡ್ಲೇ ಅವಳ ಹೊಟ್ಟೆ ಬಹಳ ನೋವಾಗಕ್ಕೆ ಶುರುವಾಗುತ್ತೆ. ರೇಖಾಗೆ ಅರ್ಥ ಆಗುತ್ತೆ ಅವಳು ತಪ್ಪು ಮಾಡಿದ್ಲು, ಅದಕ್ಕೆ ಅವಳ ಹತ್ರ ಈ ರೀತಿ ಆಯ್ತು ಅಂತ. ಎಲ್ಲ ಜನ ಕಚೋರಿನ ತಿಂದು ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ಕೊಳ್ತಾರೆ. ಇದು ಪಿಂಕಿಗೆ ಅರ್ಥನೇ ಆಗಲ್ಲ. ವೃದ್ಧ ಮತ್ತೆ ಪಿಂಕಿ ಹತ್ರ ಬರ್ತಾನೆ. ಇಲ್ಲಿ ನೋಡಮ್ಮ ಪಿಂಕಿ, ನನಗೆ 50 ಕಚೋರಿ ಬರ್ಗರ್ನ ಕೊಡಮ್ಮ. ಅರೆ ಅಂಕಲ್, ನೀವು ಅವರೇ ಅಲ್ವ,
ಅವತ್ ಬಂದು ನನ್ನ ಹತ್ರ 50 ರೂಪಾಯಿ ತಗೊಂಡ್ ಹೋಗಿದ್ದು. ನಾನು ನೀವು ಅದನ್ನ ತಿನ್ಬೇಡಿ ಅಂತ ಹೇಳಿದ್ನಲ್ಲ, ಚೆನ್ನಾಗಿಲ್ಲ ಅದು ಅಂತ. ಹೌದು ಪಿಂಕಿ, ನಾನೇ ಅದು. ಇಷ್ಟನ್ನ ಹೇಳ್ತಾ ಇದ್ದ ಹಾಗೆ ಆ ವೃದ್ಧ ಒಂದು ಫೇರಿ ಆಗ್ಬಿಡ್ತಾನೆ. ಇದೇನಿದು, ನೀವು ಫೇರಿ ಆಗ್ಬಿಟ್ರಿ, ನೀವು ಯಾರು? ಹೌದು ಪಿಂಕಿ, ನಾನು ವೃದ್ಧ ಅಲ್ಲ, ನಾನು ಫೇರಿ ಇದ್ದೀನಿ. ನಿನ್ನ ಪ್ರಾಮಾಣಿಕತೆ ನೋಡಿ ನಾನು ಬಹಳ ಖುಷಿ ಪಟ್ಟೆ. ಅದಕ್ಕೆ ನಾನು ನಿನ್ನ ಕಚೋರಿ ಬರ್ಗರ್ನ ಒಂದು ಜಾದು ಕಚೋರಿ ಬರ್ಗರ್ ಆಗಿ ಮಾರ್ಪಡಿಸ್ದೆ. ಅದಕ್ಕೆ ಇದನ್ನ ಯಾವುದೇ ಪ್ರಾಮಾಣಿಕ ವ್ಯಕ್ತಿ ಕಚೋರಿ ಬರ್ಗರ್ನ ತಿಂದ್ರೆ ಅವರ ಆರೋಗ್ಯ ಸ್ಥಿತಿ ಸರಿ ಹೋಗ್ಬಿಡತ್ತೆ. ಈ ಮಾತನ್ನ ಕೇಳಿ ಪಿಂಕಿ ಬಹಳ ಖುಷಿ ಪಡ್ತಾಳೆ ಮತ್ತೆ ಧನ್ಯವಾದ ಹೇಳ್ತಾಳೆ. ಅವಳು ಜಾದು ಕಚೋರಿ ಬರ್ಗರಿಂದ ಅವಳ ತಾಯಿ ಮತ್ತೆ ಎಲ್ಲರ ಆರೋಗ್ಯ ಸ್ಥಿತಿನ ಸುಧಾರಿಸ್ಬಿಡ್ತಾಳೆ. ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಮಹೇಂದ್ರ ಮಿಸಲ್ ಪಾವ್ನ ಮಾರ್ತಿದ್ದ. ಆದ್ರೆ ಮಹೇಂದ್ರ ಓದು ಬರಹ ಕಲ್ತಿದ್ದ, ಆದ್ರೆ ಅವನಿಗೆ ಕೆಲ್ಸ ಸಿಗದೆ ಇರೋ ಕಾರಣ ಅವನು ಮಿಸಲ್ ಪಾವ್ನ ಮಾರೋ ಕೆಲ್ಸ ಮಾಡ್ತಿದ್ದ. ಮಹೇಂದ್ರನ ಹೆಂಡತಿ ಮೋನಾ ಮಹೇಂದ್ರಗೆ ಪೂರ್ತಿ ಸಪೋರ್ಟ್ ಮಾಡ್ತಿದ್ಲು, ಯಾವಾಗ್ಲೂ ಅವನ ವ್ಯಾಪಾರದಲ್ಲಿ ಸಹಾಯ ಮಾಡ್ತಿದ್ಲು ಮತ್ತೆ ಮನೆ ಕೂಡ ನೋಡ್ಕೊಳ್ತಿದ್ಲು. ಮಹೇಂದ್ರ ಮತ್ತೆ ಮೋನಾ ಬೆಳಿಗ್ಗೆನೆ ಬಂದು ಅವರ ಅಂಗಡಿ ತೆಗೆದು ಪೂರ್ತಿ ದಿನ ವ್ಯಾಪಾರ ಮಾಡಿ ಸಂಜೆ ಮನೆಗೆ ಹೊರಟ್ಬಿಡ್ತಾ ಇದ್ರು. ಸಿಟಿಯಲ್ಲಿದ್ದಿದ್ರಿಂದ ಇನ್ನೂ ಕೆಲವು ಅಂಗಡಿಗಳು ಇದ್ವು, ಬಹಳಷ್ಟು ಮಿಸಲ್ ಪಾವ್ ಅಂಗಡಿಗಳೇ ಇದ್ವು. ಇವತ್ತು ಇನ್ನೂ ಒಂದು ಮಿಸಲ್ ಪಾವ್ ಅಂಗಡಿ ತೆರೀತು ಮತ್ತು ಹಲ್ವಾಯಿ ಬಿಸ್ನೆಸ್ ನ ಬಿಟ್ಟು ಮಿಸಲ್ ಪಾವ್ ಅಂಗಡಿ ತೆರೆದಿದ್ದಾರೆ ಗೊತ್ತಾ? ನಾನು ಅದನ್ನ ನೋಡ್ತಾನೆ ಇದ್ದೀನಿ. ಒಂದೊಂದಿನೂ ಅಂಗಡಿಗಳು ಹೆಚ್ಚಾಗ್ತಾನೆ ಇದೆ, ನಮಗೆ ಆದಾಯ ಕಮ್ಮಿ ಆಗ್ತಾ ಇದೆ. ಖಂಡಿತ ನಾವು ಬೇರೆ ಏನಾದ್ರೂ ಮಾಡ್ಬೇಕು. ಏನೇನೋ ಅಲ್ಲ, ನಾವು ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಆಗಿ ಮಿಸಲ್ ಪಾವ್ ಮಾಡ್ಬೇಕಾಗತ್ತೆ ಗೊತ್ತಾ? ಮತ್ತೆ ನಮ್ಮ ವ್ಯಾಪಾರ ಇನ್ನೂ ಚೆನ್ನಾಗ್ ಆಗ್ಬೇಕು ಮತ್ತೆ ಲಾಭ ಕೂಡ ಆಗ್ಬೇಕು. ಅದೇ ಜಾಗದಲ್ಲಿ ಪ್ರಭಾಸ್ ಅವನ ಎಜುಕೇಶನ್ ಮುಗಿಸಿ ಬಂದಿದ್ದ. ಪ್ರಭಾಸ್ ಮಹೇಂದ್ರನ ಬಾಲ್ಯಕಾಲದ ಸ್ನೇಹಿತ. ಅವನು ವಿದೇಶಕ್ಕೆ ಓದಕ್ಕೆ ಅಂತ ಹೋಗಿದ್ದ. ಅವನು ಈ ಸಿಟಿಗ್ ಬಂದ್ ಕೂಡ್ಲೇ ಮಹೇಂದ್ರನ ಅಂಗಡಿಗೆ ಬರ್ತಾನೆ. ಅರೆ ಪ್ರಭಾಸ್ ಅಣ್ಣ, ಹೇಗಿದ್ದೀರಾ? ಅಮೆರಿಕದಿಂದ ಯಾವಾಗ ಬಂದ್ರಿ? ನಾನು ಎಷ್ಟು ಸಲ ಕಾಲ್ ಮಾಡಿದೆ, ಎಷ್ಟು ಮೆಸೇಜ್ ಮಾಡಿದೆ, ಆದ್ರೆ ನೀವು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ, ಏನಾಯ್ತು? ಅರೆ ಮಹೇಂದ್ರಣ್ಣ, ಒಂದು ವಾರದ ಹಿಂದೆ ಅಷ್ಟೇ ಬಂದೆ. ಹಾಗೇನೆ ಎಲ್ಲ ಫ್ರೆಂಡ್ಸನ್ನ ನೋಡ್ಕೊಂಡು ಹೋಗೋಣ ಅಂತಿದ್ದೆ, ಹಾಗೇನೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ನಾನು ಕೇಳಿಸ್ಕೊಂಡೆ ನೀನು ತುಂಬಾ ಕಷ್ಟದಲ್ಲಿದ್ದೀಯಂತೆ. ಸರಿ ಬಿಡಿ, ನಾನು ಇನ್ನು ಒಂದು ವಾರದವರೆಗೆ ನಿಮ್ ಜೊತೆನೆ ಇರ್ತೀನಿ. ಸರಿ ಬಿಡಿ, ಇದು ತುಂಬಾನೇ ಒಳ್ಳೇದಾಯ್ತು. ಇವರು ಯಾವಾಗ್ಲೂ ನಿಮ್ ಬಗ್ಗೆ ಪ್ರಶಂಸೆ ಮಾಡ್ತಿರ್ತಾರೆ. ಮಹೇಂದ್ರ ಪ್ರಭಾಸ್ಗೆ ಎಲ್ಲ ವಿಷಯ ಹೇಳ್ತಾನೆ. ಎಷ್ಟೊಂದು ಮಿಸಲ್ ಪಾವ್ ಅಂಗಡಿಗಳನ್ನ ನೋಡಿ ಪ್ರಭಾಸ್ ಹೇಳ್ತಾನೆ, ಅರೆ ಹಾಗಾದ್ರೆ ನೀನು ಮಸಾಲಾ ಪಕ್ಕದಲ್ಲೇ ನೀನು ಗಮನ ಇಡಬೇಕು. ನಿನ್ನ ಮಸಾಲಾ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೋ ಅಷ್ಟರ ಮಟ್ಟಿಗೆ ನಿನ್ನ ವ್ಯಾಪಾರನು ಚೆನ್ನಾಗಿ ನಡೆಯುತ್ತೆ. ನೀನು ಒಂದು ಮಾಡು, ವೆರೈಟಿ ಮಸಾಲಾನ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡು. ವೆರೈಟಿ ಮಸಾಲೆ ಅಂದ್ರೆ ಅದರರ್ಥ? ಯಾವ್ದಾದ್ರೂ ತರತರದ, ಈ ತರದ ಮಡಿಕೆ ಫ್ರೈ ಅಂತ ಹೇಳ್ತಾರೆ, ಕಪ್ಪು ಫ್ರೈ ಅಂತ ಹೇಳ್ತಾರೆ, ಈ ತರದ ಏನಾದ್ರು. ಅರೆ ನೀನು ಹೇಳೋದೆಲ್ಲ ನಮ್ಮ ಗ್ರಾಮದಲ್ಲಿ ಇದೆ, ಅಲ್ಲಿ ಸುಮಾರು ಜನ ಗುಂಪಾಗಿ ನಿಲ್ತಾರೆ. ಹಾಗಾದ್ರೆ ನೀನು ಹೊಸದಾಗಿ ಏನಾದ್ರು ಟ್ರೈ ಮಾಡು. ನೀನ್ಯಾಕೆ ನಿನ್ನ ಅಂಗಡಿಯಲ್ಲಿ ಕರಿ ಮಸಾಲ ಮಾಡಬಾರ್ದು? ಅದನ್ನ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಆದ್ರೆ ನೀನು ಕಷ್ಟಪಟ್ಟು ಮಾಡಿಬಿಟ್ರೆ ನಿನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಖಂಡಿತ ನಿನಗೆ ಅದರಲ್ಲಿ ತುಂಬಾ ಲಾಭನೂ ಸಿಗುತ್ತೆ. ಮಹೇಂದ್ರ ಪ್ರಭಾಸ್ ನ ಮಾತು ಅರ್ಥ ಮಾಡ್ಕೊಂಡ, ಆದ್ರೆ ಅವನಿಗೆ ದುಡ್ಡಿನ ಕೊರತೆ ಇತ್ತು. ಹೊಸ ಖರ್ಚು ಮಾಡೋದಕ್ಕೆ ಅವನ ಮನ್ಸು ಅಷ್ಟೇನು ಒಪ್ಪಲಿಲ್ಲ. ಮತ್ತೆ ಈ ಮಾತು ಪ್ರಭಾಸ್ಗೆ ಮುಂಚೆಯಿಂದಾನೇ ಗೊತ್ತಿತ್ತು. ನಾವು ಈ ತರನು ಮಾಡಬಹುದು, ಆದ್ರೆ ಸ್ವಲ್ಪ ದಿನದ ನಂತರ, ಯಾಕಂದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಇವಾಗ ನನ್ನ ಜೊತೆ ಅಷ್ಟು ಹಣ ಇಲ್ಲ, ನನಗೆ ಗೊತ್ತಿದೆ ನಿನ್ ಜೊತೆ ಅಷ್ಟು ಹಣ ಇರಲ್ಲ ಅಂತ. ನಿನಗೆ ನೆನಪಿದೆಯಾ ನಮ್ಮ ಜೊತೆ ಓದಿದ ಹುಡುಗಿ ರಿದಿಮಾ? ರಿದಿಮಾ ನನಗೆ ನೆನಪಿದೆ. ಅವ್ರ ಅಪ್ಪನಿಗೆ ಒಂದು ಅಂಗಡಿ ಇತ್ತಲ್ವಾ, ನಾವಲ್ಲಿಗೆ ಹೋಗಿ ವಸ್ತುಗಳನ್ನ ತಗೊಳ್ತಾ ಇದ್ವಿ. ಅವಳೆ ಈ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ ಪಪ್ಸ್ ಬಿಸ್ಕೆಟ್ಸ್ ಈ ಥರ ಮಾಡೋ ಅಂಗಡಿನ ಓಪನ್ ಮಾಡಿದ್ದಲ್ಲ, ಅಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ, ನಾವು ಹೋಗಿ ಪಪ್ಸ್ ಬಿಸ್ಕೆಟ್ ಎಲ್ಲ ತಗೊಂಡು ಬರೋಣ. ಪ್ರಭಾಸ್ ಮತ್ತೆ ಮಹೇಂದ್ರ ಇಬ್ರು ರಿದಿಮಾ ಅಂಗಡಿ ಹತ್ರ ಹೋಗ್ತಾರೆ. ರಿದಿಮಾನ ಭೇಟಿ ಆದ ಕೂಡ್ಲೆ ಪ್ರಭಾಸ್ ಮತ್ತೆ ಮಹೇಂದ್ರ ಅವ್ರು ಏನ್ ಹೇಳ್ಬೇಕು ಎಲ್ಲವನ್ನ ಹೇಳ್ತಾರೆ. ಅವಳು ಮಹೇಂದ್ರಗೆ ಸಹಾಯ ಮಾಡಕ್ಕೆ ತಯಾರಾಗ್ಬಿಡ್ತಾಳೆ. ನಾನ್ ಒಪ್ಕೊಂಡ್ಬಿಡ್ತೀನಿ, ಆದ್ರೆ ಒಂದು ಷರತ್ತು, ನಿನ್ನ ಅಂಗಡಿ ಎಲ್ಲಿದೆ ಅಲ್ಲಿ ನೀನು ಓಪನ್ ಮಾಡಬಾರ್ದು. ಈ ಜಾಗದಲ್ಲಿ ಬಹಳಷ್ಟು ಕಾರ್ಖಾನೆಗಳು ಮತ್ತೆ ಮಿಲ್ಸ್ಗಳಿವೆ, ನಿನ್ನ ವ್ಯಾಪಾರ ಇಲ್ ಮಾಡು, ನೋಡು ಲಾಭನೋ ಲಾಭ ಆಗುತ್ತೆ. ನಾನು ಪ್ರಯತ್ನ ಪಡ್ತೀನಿ, ಯಾಕಂದ್ರೆ ಇಲ್ಲಿಗೆ ಬಂದು ಹೊಸದಾಗಿ ತಾನೇ ಸ್ಟಾರ್ಟ್ ಮಾಡಬೇಕು.
ಇದು ಜೀವನವನ್ನೇ ಬದಲಾಯಿಸುವ ವಿಷಯ ಅಲ್ವಾ? ಇದ್ರ ಬಗ್ಗೆ ಮೋನನ್ ಜೊತೆ ಮಾತಾಡ್ತೀನಿ, ಅದಾದ್ಮೇಲೆ ಪ್ರಯತ್ನ ಪಡ್ತೀನಿ. ರಿಧಿಮಾ ಮತ್ತೆ ಪ್ರಭಾಸ್ನ ಮಾತ್ ಕೇಳಿ ಮಹೇಂದರ್ ಅವನ ಹೆಂಡತಿ ಮೋನಾ ಹತ್ರ ಎಲ್ಲ ವಿಷಯ ಹೇಳ್ತಾನೆ. ಅಷ್ಟರಲ್ಲಿ ಮಹೇಂದ್ರನ ಫ್ರೆಂಡ್ ಪ್ರಭಾಸ್ ಮತ್ತೆ ಅಮೆರಿಕ ಹೊರಟ್ಬಿಟ್ಟ. ನಾವು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಬೇಕು ಅಂದ್ರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಹೊಸ ಜಾಗ ತಗೊಂಡು ಇರ್ಬೇಕಾಗತ್ತೆ. ನೀವ್ ಯೋಚನೆ ಮಾಡ್ಬೇಡ್ರಿ, ನಾನು ನನ್ನ ಮಂಗಲ್ ಸೂತ್ರನ ಗಿರ್ವಿ ಇಟ್ಬಿಡ್ತೀನಿ, ಮತ್ತೆ ನಾವಲ್ಲಿ ಹೋಗಿ ಕಾರಿ ಮಸಾಲಾ ಫ್ರೈ ಮಾರೋಣ, ಮತ್ತೆ ಆಮೇಲೆ ಅದ್ರಲ್ಲಿ ಲಾಭ ಬಂದ್ರೆ ಮತ್ತೆ ಅದೇ ದುಡ್ಡಲ್ಲಿ ನೀವು ನನಗೆ ಮಂಗಲ್ ಸೂತ್ರ ಬಿಡಿಸ್ಕೊಡಿ. ಮೋನಾ ಹೋಗಿ ಅವಳ ಮಂಗಲ ಸೂತ್ರನ ಚಿನ್ನದ ಅಂಗಡಿಯಲ್ಲಿ ಗಿರ್ವಿ ಇಟ್ಬಿಡ್ತಾಳೆ, ಮತ್ತೆ ಅದೇ ದುಡ್ಡಿಂದ ಮಹೇಂದ್ರ ಮತ್ತೆ ಮೋನಾ ಆ ಫ್ಯಾಕ್ಟರಿ ಹತ್ರನೇ ಅವರ ಖಾರಿ ಮಸಾಲಾ ಫ್ರೈ ಶಾಪ್ ಓಪನ್ ಮಾಡ್ತಾರೆ. ಮಹೇಂದ್ರ ಮತ್ತೆ ಮೋನಾ ಅವರ ಖಾರಿ ಫ್ರೈ ಶಾಪ್ ಓಪನ್ ಮಾಡಿದ ಕೂಡಲೇ ಎಲ್ಲ ಫ್ಯಾಕ್ಟರಿಯವರು ಮಿಲ್ಲಿನವರು ಅಲ್ಲಿಗೆ ಬರ್ತಾ ಇರ್ತಾರೆ, ಮತ್ತೆ ಬಹಳಷ್ಟು ಲಾಭ ಕೂಡ ಆಯ್ತು. ಹೀಗೆ ದಿನ ಕಳೆದ್ವು, ಇಡೀ ಸಿಟಿಯಲ್ಲಿ ಇದ್ರದೇ ಚರ್ಚೆ ಮಾಡ್ತಿದ್ರು. ದೂರ ದೂರದಿಂದ ಜನ ಖಾರಿ ಮಸಾಲಾ ಫ್ರೈನ ತಿನ್ನಕ್ ಬರ್ತಿದ್ರು, ಯಾಕೆ ಅಂದ್ರೆ ಕಡಿಮೆ ಬೆಲೆ ಮತ್ತೆ ಟೇಸ್ಟ್ ಇದ್ದಿದ್ರಿಂದ. ಅಷ್ಟೇ ಅಲ್ಲ, ಮಹೇಂದ್ರ ಸ್ವಚ್ಛತೆ ಕೂಡ ಕಾಪಾಡ್ತಿದ್ದ. ಇದನ್ನ ನೋಡಿ ಜನ ಇನ್ನೂ ಪ್ರಭಾವಿತರಾದ್ರು. ಕೆಲವು ಫುಡ್ ವ್ಲಾಗರ್ಸ್ ಅಲ್ಲಿಗೆ ಬಂದು ಈ ಖಾರಿ ಮಸಾಲಾ ಫ್ರೈನ ವೈರಲ್ ಮಾಡಕ್ಕೆ ಶುರು ಮಾಡ್ತಾರೆ. ನೋಡ್ತಾ ಇದ್ದ ಹಾಗೆ ಇಡೀ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ಆಗ್ಬಿಡ್ತು ಖಾರಿ ಮಸಾಲಾ ಫ್ರೈ. ಇಲ್ಲಿ ನೋಡು, ನಾನ್ ನಿನಗೋಸ್ಕರ ಏನ್ ತಗೊಂಡ್ ಬಂದಿದೀನಿ ಅಂತ. ಏನು ಅಂತದೇನ್ ತಂದ್ಬಿಟ್ರಿ? ಅರೆ, ಯಾವ ತಾಳಿನ ಅಡುವು ಮಡಗುದೋ ಆ ತಾಳಿನ ತಗೊಂಡ್ ಬಂದಿದೀನಿ. ಇಲ್ಲಿ ಬಾ, ನಾನೇ ಹಾಕಿ ಕೊಡ್ತೀನಿ. ಮೋನಾ ಮಂಗಳ ಸೂತ್ರ ನೋಡಿ ಬಹಳ ಖುಷಿ ಪಡ್ತಾಳೆ. ಪ್ರಭಾಸ್ ಮತ್ತೆ ರಿಧಿಮಾ ಸಹಾಯದಿಂದ ಮಹೇಂದ್ರ ಹೊಸದಾಗಿ ಶುರು ಮಾಡ್ದ. ಪ್ರಭಾಸ್ಗೆ ಮೆಸೇಜ್ ಕಳಿಸಿ, ರಿಧಿಮಾಗೆ ಗಿಫ್ಟ್ಸ್ ಕಳಿಸಿ, ಮಹೇಂದ್ರ ಪ್ರಭಾಸ್ ಮತ್ತೆ ರಿಧಿಮಾಗೆ ಧನ್ಯವಾದ ಹೇಳ್ದ. ಮತ್ತೆ ಇದೇ ರೀತಿ ಗಂಡ ಹೆಂಡತಿ ಇಬ್ರು ಖುಷಿ ಖುಷಿಯಾಗಿದ್ರು.